केसीएन में आपका स्वागत है। मैं किंग हमीद ಒಬ್ಬೋರ್ ಚುನಾವಣೆ ಇತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ನನ್ನ ಒಮ್ಮತಿಯಿಂದ ಅನ್ವರ್ ಪಾಷಾನು ಸರ್ವರ್ತಿದ್ದಾರೆ ಜನರು ಮತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಎಲೆಕ್ಷನ್ ಗೆ ಒಬ್ಬೋರ್ ಚುನಾವಣೆ ಇದೆ 19ನೇ ತಾರೀಕು ಸ್ಟೇಟ್ ಒಬ್ಬೋರ್ ಚುನಾವಣೆ ಆ ಹಿನ್ನೆಲೆಯಲ್ಲಿ ಮೀಟಿಂಗ್ ಅಶೋಕ್ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್ 900 ಕೋಟಿ ವಸೂಲಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಚುನಾವಣೆಗೋಸ್ಕರ ಬೇರೆ ರಾಜ್ಯಗಳ ಚುನಾವಣೆಗೋಸ್ಕರ ರಾಜ್ಯದಲ್ಲಿ ಏನಾಗಿದೆ ಬಿಜೆಪಿ ಅವರು ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ ರಾತ್ರಿ ಈಗ ಚುನಾವಣೆಯಲ್ಲಿ ಬಿಜೆಪಿ ಅವರನ್ನ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ ಅವರೇನು ಅವ್ರು ಮಾಡಿ ಅಭ್ಯಾಸ ಆಗಿದೆ ಅಲ್ಲ ಅದು ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರೋದು ಅವರು ಈಗ ಅವ್ರು ಮಾಡಿ 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 ಅಭ್ಯಾಸ ಆಗಿದೆ ಅವ್ರ ಸರ್ಕಾರ ಇರುವಾಗ ಚುನಾವಣೆ ಬಂದ್ರೆ ಬೈ ಎಲೆಕ್ಷನ್ಗಳು ಬಂದ್ರೆ ಆ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಆಗಿದೆ ಅವ್ರೇನು ತಿಳ್ಕೊಂಡವ್ರೆ ನಮ್ ಮಾಡ್ತಾ ಇದ್ದಿಲ್ಲ ಇವ್ರು ಮಾಡ್ತಾರ ಅಂತ ತಿಳ್ಕೊಂಡಿರೋದು ಅವ್ರು ಮಾಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ ಮೇಲೆ ಆರೋಪ ಮಾಡಿದ್ದಾರೆ ಎಲ್ಲಿ ಮನುಷ್ಯ ಯಾರಿಂದ ಯಾರು ವಸೂಲಿ ಮಾಡಿದ್ರೆ ಎಲ್ಲಿ ಎಲ್ಲಿ ಯಾರು ಯಾರು ಇದ್ಬೇಕು ತಾನೆ ಎವಿಡೆನ್ಸ್ ಬೇಕು ತಾನೆ ಪ್ರೂವ್ ಆಗ್ಬೇಕು ತಾನೆ ಇವ್ರಿಗೆ ಏನಾಗಿದೆ ಸರ್ ಬಿಜೆಪಿ ಅವ್ರಿಗೆ ಅವ್ರು ಈ ತರ ಖರ್ಚು ಮಾಡಿ ಅಭ್ಯಾಸ ಆಗಿದೆ ಅದು ನಮ್ಮ ಮೇಲೆ ಆರೋಪ ಅವರು ಕಲೆಕ್ಟ್ ಮಾಡಿ ಅದಕ್ಕೆ ತಾನೆ ಅವ್ರು ಹೇಳ್ತಾರೆ ಅದು ಅಭ್ಯಾಸ ಆಗಿದೆ ಅಭ್ಯಾಸ ಆಗಿದೆ ನನ್ ಗೊತ್ತಿಲ್ಲ ಅದು ನನ್ ಗೊತ್ತಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮನೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ನಾನು ಹೇಳಕ್ಕಾಗಲ್ಲ उन्नीस तारीख को जो होने वाला इलेक्शन है आज के हालात के हिसाब से वक्फ बोर्ड का जो इलेक्शन है हमारे खासकर हमारे कौम के लिए बहुत जरूरी इलेक्शन है। इसमें बहुत ही सोच समझकर बहुत हिसाब से हम लोगों को इत्तेफाक इत्तेहाद के साथ वक्फ बोर्ड में अच्छी टीम को लाना है। इस इलेक्शन के बाद से इतना नहीं होता लेकिन इसके बाद अगर हमारे में इत्तेफाक इत्तेहाद आज भी आया तो कभी भी हमारे पास हमारे मसले हल होती है। इत्तेफाक नहीं रहा तो हमारे मसले हल नहीं होते। और मैसूर में क्या गड़बड़ चल रही है वो भी मुझे मालूम नहीं है। कई के ताल्लुक से गड़बड़ी चल रही है वो भी मालूम नहीं है। जो भी है कानूनन अगर हमारा हमारे जगह जो हमारे वक्फ की प्रॉपर्टी जो भी मसले पैदा हो रहे हैं उसको पूरी तरीके से सॉल्व करने की हमारी पूरी कोशिश है इंशाल्लाह।